ಈಗ ಈ ಗ್ಯಾರಂಟಿಗಳೆಲ್ಲ ಕೊಟ್ಟಿದಾರಲ್ಲ ನಿಮಗೆ ತಲುಪಿಲ್ವಾ? ನಿಮಗೆ ತಲುಪಿದವ? ತಲುಪಿದೆ ಸರ್, ಆದ್ರೂ ಏನು ಅದೇನು ಅವಶ್ಯಕತೆ ಇರಲಿಲ್ಲ ನಮ್ಗಳಿಗೆ. ಅದ್ ನಾವೇನು ಬಸ್ಸಲ್ಲೇನು ಪ್ರಯಾಣ ಏನು ಮಾಡಲ್ಲ, ಯಾವಾಗಲೂ ಒಂದ್ಸಲ ಹೋಯ್ತೀವಿ, ದಿನ ಏನು ಹೋಗಲ್ಲ, ಯಾವಾಗಲೂ ಹಬ್ಬ ಹುಣ್ಮೆಗೆ ಹೋಗ್ತೀವಿ ಅಷ್ಟೇ. ಅದೇನು ಗ್ಯಾರಂಟಿ ಏನು ಬೇಕು? ಅದಕ್ಕಿಂತ ಇವಾಗ ಗ್ಯಾರಂಟಿ ಏನು ಮಾಡೋದೇನು ಬೇಕಿರಲಿಲ್ಲ, ಅವಶ್ಯಕತೆನೂ ಇರಲಿಲ್ಲ. ಅವರು ಹೆಂಗಸ್ರುಗಳಿಗೆ ಏನು ಸರ್ ಎಲ್ಲಿ ಯಾವಾಗಲೂ ಒಂದೊಂದ್ಸಲ ಹೋಯ್ತೀವಿ, ದಿನ ಏನು ಹೋಗಲ್ಲ ನಾವು. ಈಗ ಅಲ್ಲ ನಿಮ್ಗೆ ಏನಾದ್ರೂ ಈಗ ಕಳಿಸ್ಬೇಕು ಅಂದ್ರೆ ಯಜಮಾನ್ ಕಳಿಸ್ಬೇಕು ಅಂತ ದುಡ್ಡು ಕೊಡ್ಬೇಕಾಗಿತ್ತಲ್ಲ ನಿಮ್ಗೆ? ನಮ್ಮನೆಯವ್ರೇನು ದುಡ್ಡು ಕೊಡೋದಿಲ್ಲ ಅಂತ ಏನಿಲ್ಲ, ಆದ್ರೆ ಸುಮ್ನೆ ಅವೆಲ್ಲ ಇದು. ಸೊ ಈಗ ಇಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಮೆಚ್ಕೊಂಡಿದ್ದೀರಾ? ಹೌದು ಸರ್, ನರೇಂದ್ರ ಮೋದಿ ಅವರ ಬಗ್ಗೆ 10 ವರ್ಷ ಆಡಳಿತ ಮಾಡಿದ್ದಾರೆ, ಅವರಿಂದನೇ ನಮ್ಗೆ ಬಡವ್ರಿಗೆ ಹೆಂಗ ಇದಾಯ್ತೈತೆ. ಸಿದ್ದರಾಮಯ್ಯ ಅವ್ರು ಏನ್ ಸರ್ ಏನ್ ಮಾಡಿದಾರೆ, ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅಷ್ಟೇನೆ. ನೇನ್ ಕೊಟ್ಟಿದ್ದಾರೆ ಅವರು? ನರೇಂದ್ರ ಮೋದಿ ಅವ್ರು ಇರ್ಲಿ, ಅದೇ ಕಣ್ಣು ವರ್ಷ ಕೆಲಸನೇ ಅವ್ರದ್ದು. ಎಲೆಕ್ಷನ್ ಆದ್ಮೇಲೆ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ ಅವ್ರದ್ದು. ಮೋದಿ ಅವರೇ ಬರ್ಲಿ ಪಪ್ಪ. ಈಗ ಮನಮೋಹನ್ ಸಿಂಗ್ ಅವರಿದ್ರು ನೋಡಿದಿರಾ ನೀವು? ಮನಮೋಹನ್ ಸಿಂಗ್ ಅವರಿದ್ರು 10 ವರ್ಷ. ಈಗ ಇಲ್ಲಿ ಕೇಂದ್ರದಲ್ಲಿ ಈಗ 10 ವರ್ಷ ನರೇಂದ್ರ ಮೋದಿ ಅವರು ಆಡಳಿತ ಮಾಡಿದ್ರು, ವ್ಯತ್ಯಾಸ ಇದೆಯಾ? ನರೇಂದ್ರ ಮೋದಿ ಅಷ್ಟು ಇಂದ ಯಾರನ್ನೂ ತುಂಬಕ್ಕಾಗಲ್ಲ ಸರ್. ನರೇಂದ್ರ ಮೋದಿ ಅವ್ರನ್ನ ಯಾರು ಇದು ಮಾಡೋಕ್ಕಾಗಲ್ಲ ಪಪ್ಪ, ಅವ್ರು ಚೆನ್ನಾಗಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಏನ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವಕಾಶ ಸಿಕ್ಕಿದ್ರೆ ಹೋಗ್ತೀರ? ಸಿಕ್ಕಿದ್ರೆ ಹೋಗ್ತೀವಿ ಸರ್, ನಾ ಅಷ್ಟು ದೂರ ಹೋಗಕ್ಕಾಗಲ್ಲ, ನೋಡ ಟ್ರೈ ಮಾಡಿ. ತಮ್ಮ ಹೆಸರು ಏನು? ಗೀತಾ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಸುರೇಶ್ ಅಂತ. ಯಾವ್ರು? ನಾವಿಲ್ಲಿ ಪಿರಿಯಾಪಟ್ಟಣ. ಹೇಗಿದೆ ಸರ್ ಈಗ ಇಲ್ಲಿ ಇವರಿದ್ದಾರೆ ಪ್ರತಾಪ್ ಸಿಂಹ ಅವರು? ಅಲ್ಲ, ಇಲ್ಲಿ ಪ್ರತಾಪ್ ಸಿಂಹ ಅನ್ನೋರು ಅನ್ನೋದಕ್ಕಿಂತನೂ ಮೋದಿಯವ್ರನ್ನ ನೋಡಿ ವೋಟ್ ಮಾಡ್ಬೇಕಲ್ವಾ, ಅದೇ ಮೇನ್ ಅಲ್ವಾ. ನಮ್ಮ ದೇಶ ಉಳಿಬೇಕು ಅಂದ್ರೆ ಮೋದಿಯವರೇ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಮೋದಿಯವರು ಕರೆಕ್ಟ್ ಅಂತೀರಾ ದೇಶಕ್ಕೆ? ಕರೆಕ್ಟ್. ಬದಲಾವಣೆ ಬೇಡ ಅಂತೀರಾ? ಬೇಡ. ಯಾಕಂದ್ರೆ ವಯಸ್ಸಾಗೋಯ್ತು ಅವ್ರಿಗೆ, 72 72. ಆದರೂ ಇನ್ನೂ 3 ವರ್ಷ ಟೈಮ್ ಇದೆಯಲ್ಲ ಅವ್ರಿಗೆ, ಆಮೇಲೆ ಬೇಕಾದ್ರೆ ಅದನ್ನು ಚೇಂಜ್ ಮಾಡ್ತಾರೆ ಅವರೇ ಬೇಕಾದವ್ರನ್ನ. ಈಗ ವಯಸ್ಸು ಏನು ಅವ್ರಿಗೇನು ಏಜ್ ಆದದ್ದೇನೋ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಅವ್ರದ್ದೇ ಅವ್ರ ನಾಯಕತ್ವನೇ ಚೆಂದ. ಯಾಕಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಕೆಲವೊಂದಷ್ಟು ಏಜ್ ಆಗಿದೆ, ಅಥವಾ ಎಲ್ ಕೆ ಅಡ್ವಾಣಿ ಅವ್ರನ್ನ ಎಲ್ ಏಜ್ ಆಗಿದೆ ಬೇಡ. ಆದ್ರೂ ಇಲ್ಲಿ ಸೆಂಟ್ರಲ್ ಅಲ್ಲಿ BJP ಸರ್ಕಾರ ಕಟ್ಟಿ ಬೆಳೆಸಿದವರು ಅಡ್ವಾಣಿಯವರು, ಆದ್ರೂ ಈಗ ಇತ್ತೀಚೆಗೆ ಇದಾಗಿದ್ದು ಮೋದಿ ಅವರೇ ಅಲ್ವಾ, ಅವರೇ ಬರ್ಬೇಕು. ಕೆಲಸ ಮಾಡೋ ತಾಕತ್ತು ಇನ್ನೂ ಒಂದಷ್ಟು ವರ್ಷ ಇದೆ ಅಂತೀರಾ? ಇದೆ ಇದೆ, ಅವರೇ ಮೇನ್. ಈಗ ಇವರು ಮೋದಿ ಅವರು ಬಂದ ಮೇಲೆ ನಮ್ಮ ಶತ್ರು ರಾಷ್ಟ್ರಗಳು ಬೇರೆ ಬೇರೆ ಎಲ್ಲ ಈಗ ನಮ್ಮ ಮೇಲೆ ಯಾವುದೇ ಥರದ ಅಟ್ಯಾಕ್ ಅದು ಯಾವ್ದು ಇಲ್ವಲ್ಲ. ಮೊದಲು ಎಲ್ಲ ನಾನು ಎಲ್ಲ ಅಟ್ಯಾಕ್ ಮಾಡೋಕ್ಕೆ ಇದು ಮಾಡ್ತಿದ್ರು, ಈಗ ಎಲ್ಲಿ ಇವಾಗ ಏನು ಮಾಡೋಕ್ಕಾಗ್ತಾಯಿಲ್ಲ ಯಾರು. ಈಗ ಮೊದಲೆಲ್ಲ ಕಾಂಗ್ರೆಸ್ ಅವರು ಇದ್ದಾಗ ಸ್ವಲ್ಪ ಈಗ ಕಾಂಗ್ರೆಸ್ನವ್ರು ಎಷ್ಟು ವರ್ಷದಿಂದ ಸೆಂಟ್ರಲಲ್ಲಿದ್ದರು ಏನು ಮಾಡಿದ್ರು ಅವರು, ಏನೂ ಮಾಡೋಕ್ಕಾಗಿರಲಿಲ್ಲ. ಈಗ BJP ಬಂದಮೇಲೆ ಏನೆಲ್ಲ ಕೆಲಸಗಳಾಗಬೇಕು ಗೊತ್ತಲ್ಲ ಜನಗಳಿಗೆ. ಅವ್ರದ್ದು ರೀಚ್ ಆಗಲಿಲ್ಲ ಸ್ವಲ್ಪ ಅಂತ ಅವ್ರು ಗ್ಯಾರಂಟಿದು ಏನು ಗ್ಯಾರಂಟಿ ಅದೇ ಕೆಲಸ ಅಂದರೆ ಏನೇನೋ ಮಾಡೋರು, ಏನೇನೋ ಮಾಡೋರು. ಸುಮ್ಮನೆ ಈಗ ಬಸ್ಸು ಶ್ರೀ ಶಕ್ತಿ ಯೋಜನೆ ಅಂತ ಮಾಡಿದ್ರು, ಅದರಲ್ಲಿ ಉಪಯೋಗ ಪಡಿತಾ ಇರೋರು ಯಾರು? ಎಲ್ಲ ಗೌರ್ಮೆಂಟ್ ಆಫೀಸರ್ಗಳು, ಯಾರು ರೈತರುಗಳು ಹೆಂಗಸರುಗಳು ಯಾರಾದರೂ ಬಸ್ಸಲ್ಲಿ ತಿರುಗ್ತಾಯಿದ್ರೆ ಡೈಲಿ ಗೌರ್ಮೆಂಟ್ ಆಫೀಸಲ್ಲೋ ಫ್ಯಾಕ್ಟ್ರಿ ಸೈಟ್, ಯಾರು ಸಂಬಳ ಬರ್ತಾ ಇದೆ ಮಂತ್ಲಿ ಅವರೇ ಉಪಯೋಗ ಪಡಿತಾ ಇರೋದು ಲೇಡೀಸ್ಗಳು. ಈಗ ರೈತರುಗಳು ಯಾರು ರೈತರು ಲೇಡೀಸ್ಗಳು ಯಾರು ಹೋಗ್ತಾಯಿದ್ದಾರೆ ಅಲ್ವಾ? ಈಗ ಅವ್ರು ಮಾಡದಿದ್ರು ಅವರು ಅದನ್ನು ಫ್ರೀ ಕೊಡದೇ ಇದ್ರೂ ಕೂಡ ಚೆನ್ನಾಗಿರ್ತಿತ್ತು. ಯಾವ ಊರು ಅಂದ್ರೆ ಇದು? ಪುರ. ಪುರ HD Kote ತಾಲೂಕಿಗೆ ಸೇರ್ಕೊಳುತ್ತೆ. ಅಲ್ಲಿ BJP ಒಲವು ಇದೆಯಾ ಜಾಸ್ತಿ ಅಥವಾ ಇಲ್ಲ? BJP ಒಲವು ಅದ ಇಲ್ಲಿ, BJP ಜಾಸ್ತಿ ಅಂತೀರಾ? ಇದೆಲ್ಲ ಸ್ವಲ್ಪ ವೋಟಿಂಗ್ ಎಲ್ಲ BJPನೇ ಕಾರಣ. ಮೋದಿ ಅವ್ರನ್ನ ಮೆಚ್ಕೊಂಡಿದಾರ? ಮೋದಿ ಅವ್ರನ್ನ ಮೆಚ್ಕೊಂಡವ್ರೆ, ಎಲ್ಲ ಮಾತಾಡ್ತಾರ. ಅದು ಹೆಂಗೆ ಒಳಗ ಧರ್ಮ ಏನು ಹೇಳೋನು? ಹ್ಞೂ ಹ್ಞೂ ಅಂತೀವಿ. ಯಾರ್ಯಾರು ಏನೇನು ಮಾಡಿದಾರೋ ಗೊತ್ತಿಲ್ಲ. ಮೋದಿ ಅವ್ರ ಆಡಳಿತ ಈಗ 10 ವರ್ಷ ಆಡಳಿತ ಮಾಡೋರಲ್ಲ. ಅದೇ ಅದಕ್ಕೆ ಮೋದಿ ಅವ್ರಿಗೆ ನಾವು ಮಾಡ್ತಾ ಇರೋದು ಎಲ್ಲ ಇರಬೇಕು. ಇನ್ನೊಂದು 5 ವರ್ಷ ಅವರು 5 ವರ್ಷಕ್ಕೆ ಇನ್ನೂ 10 ವರ್ಷ ಇರ್ಬಿಡಿ ಅವರು ಪಪ್ಪ. ಕೆಲಸ ಮಾಡಿದಾರೆ ಅಂತ ಕೆಲಸನೂ ಮಾಡೋರ ಜನಗಳಿಗೆ ಅಷ್ಟು ಆದಷ್ಟು ಮಾಡ್ತಾರೆ. ಇವೆಲ್ಲ ನಮ್ಗೆ ಜ್ಞಾನ ಅದ ಅವ್ರ ಮೇಲೆ. ಇವರು ಸಿದ್ದರಾಮಯ್ಯನವರೆಲ್ಲ ಗ್ಯಾರಂಟಿಗಳೆಲ್ಲ ಕೊಟ್ಟರಲ್ಲ, ನಿಮ್ಗೇನು ಉಪಯೋಗ ಆಗಲಿಲ್ಲ ಅಂತೀರಾ? ಏನು ಬಂದು ಅದೇ ನಮ್ಗೆ ತಂದು ಕೇಳ್ತಾರ, ನಮಗೆ ಕೊಡ್ತಾರ. ಇಲ್ಲಿ 6 ಕಾಸು ಕೊಡ್ತಾರ, 3 ಕಾಸು ಕಿತ್ಕೋತಾರ, ನಮಗೆ ಕೊಡ್ತಾರ ಅಷ್ಟೇ. ಇನ್ನೇನು ಕೊಟ್ಟಾರು? ಅಕ್ಕಿ ಹೇಳ್ದ ಅಕ್ಕಿ ಕೊಟ್ಟನಾ? ಈಗ ಯಜಮಾನ್ಗೆ ತಿರ್ಗ 2000 ಅದು 5 ದುಡ್ಡು ಅಂತ ಅದು ಬೇರೆ, ಈ ಬಸ್ನದ್ದು ಬೇರೆ, ಇವೆಲ್ಲ ಯಾತಕ್ಕೆ ಬೇಕು ಇವೆಲ್ಲ? ಏನಂದ ಅವರು ಸ್ವಾರ್ಥಿಗೆ ಮಾಡ್ಕೋತಾರ. ಈಗ ಪಾಯ್ದಿಗೆ ಗೆಲ್ಲ ಗಂಟೆ ಆಚೆ ಯಾರು ಏನು ಮಾಡಲ್ಲ ಅಷ್ಟೇ. ನೀ ಹೇಳಿನಿ ಈಗ, ಈಗ ನಮ್ಮ ಡ್ಯೂಟಿ ಇದು. ಈಗ ನೀವು ಬಂದರೆ ಪಪ್ಪ ನಿಮ್ಮ ಡ್ಯೂಟಿ ಇದು ಅಷ್ಟೇ, ಇನ್ನೇನೂ ಇಲ್ಲ. ಅವ್ರು ದೊಡ್ಡವ್ರು ಆಯ್ತಾರ, ಅವರು ಒಳ್ಳೆ
ಒಳ್ಳೆ ಹಿಂದೆ ತಕ್ಕ ತಕ್ಕೊಂಡು ಭಾರಿ ಗ್ರ್ಯಾಂಡ್ ಆಗಿರ್ತಾರ ಅವರು, ಅವ್ರು ಚೆನ್ನಾಗಿರ್ತಾರ ನಮ್ಗೇನ. ನಮ್ಮ ಹೆಸರು ಯಶೋದ. ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದಾರೆ, ಅವರೇ ಬರ್ಬೇಕಾ ಅಥವಾ ಬದಲಾವಣೆ ಏನಾದ್ರು ಆಗ್ಬೇಕಾ? ಬದಲಾವಣೆ ಆಗ್ಬೇಕು ಸರ್. ಆದ್ರೆ ಒಳ್ಳೇದು ಅಂತೀರಾ? ಹೌದು. ಯಾರನ್ನ ಬದಲಾವಣೆ? ಇವರೇ ಸರ್, ಕಾಂಗ್ರೆಸ್ಸೇ ಬರಬೇಕು ಸರ್. ಮಲ್ಲಿಕಾರ್ಜುನ ಯಾಕೆ ಅಂದ್ರೆ ಬರಬೇಕು ಸರ್, ಯಾಕೆ ಅಂದ್ರೆ ಅವ್ರು ನಮ್ಮ ಕಾಂಗ್ರೆಸ್ ಪಕ್ಷನೇ ಬಡವ್ರ ಪಕ್ಷ ಸರ್, ಆ ಶ್ರೀಮಂತರ ಪಕ್ಷ ಬೇಡ ನಮಗೆ, ಕಾಂಗ್ರೆಸ್ ಪಕ್ಷನೇ ಬೇಕು ಸರ್ ನಮಗೆ. ಆ ಕಾಲದಿಂದನೂ ಹಂಗೇನೆ ಸರ್, ಅದು ಕಾಂಗ್ರೆಸ್ ಪಕ್ಷ ಅಂದ್ರೇ ಬಡವ್ರಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಸರ್. ಸಿದ್ದರಾಮಯ್ಯನವರು ಆಡಳಿತ ಎಲ್ಲ ಮೆಚ್ಚಿಕೊಂಡಿದ್ದಾರೆ? ಹೌದು ಸರ್. ಅವ್ರ ಗ್ಯಾರಂಟಿಗಳೆಲ್ಲ ಸರ್ ಮಾಡ್ತಾರೆ, ಸುಮ್ಮನೆ ಅವ್ರ ಮೇಲೆ ಇಲ್ದೇರೋ ಅಪರಾಧನೆಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ. ಇವಾಗ ಧರ್ಮಸ್ಥಳಕ್ಕೆ ಹೋದ್ರು ಸರ್, ಅವ್ರು ಮಟನ್ ತಿನ್ಬಿಟ್ಟು ಬಂದಿದ್ದಾರೆ ಅಂತ, ಅದು ಮಂಜುನಾಥ ಶಿಕ್ಷೆ ಕೊಡಬೇಕು, ಇವರೆಲ್ಲ ಅವ್ರಿಗೆ ಯಾಕೆ ಬೈಬೇಕು ಸರ್? ಇವಾಗ ಅವರು ಅಂದರೆ ಕೆ ಎಸ್ ಶಿವಕುಮಾರ್ ಇದ್ದಾರಲ್ಲ, ಅವ್ರನ್ನ ಅವರು ಯಾರು ಅವ್ರ ಜೊತೆ ಮಾತಾಡೋಕ್ಕೆ ಹೋಗಲ್ಲ, ಯಾಕೆ ಅವ್ರು ಜೋರಾಗಿದ್ದಾರೆ, ಇವ್ರು ಮೆಲ್ಲಗಿದ್ದಾರೆ ಅಂದ್ಬಿಟ್ಟು ಇವ್ರ ಬಗ್ಗೆನೇ ಮಾತಾಡ್ತಾರೆ ಯಾವಾಗ್ಲೂ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ, ಬರಬೇಕಾ ಅಥವಾ ಬದಲಾವಣೆ ಆಗ್ಬೇಕು? ಅವ್ರು ಬರೋದೋ ಸಿಕ್ಕಿಲ್ಲ, ಬರೋದವ್ರು ಸಿಕ್ಕಿಲ್ಲ, ಹಂಗೆ ವೋಟ್ ಹಾಕ್ತೀರಾ? ನಮಗೊಂದು ರೇಷನ್ ಕಾರ್ಡ್ ಕೊಟ್ಟಾಗ ಇನ್ನೂ ಆರ್ಡರ್ ಕೊಟ್ಟಿಲ್ಲ ಅವರು ನರೇಂದ್ರ ಮೋದಿ ಅಂತ. ರೇಷನ್ ಕಾರ್ಡ್ ಸಿಕ್ಕಿಲ್ಲ ನಿಮಗೆ? ರೇಷನ್ ಕಾರ್ಡ್ ಸಿಗ್ತಾ ಇಲ್ವಾ? ಇಲ್ಲಿ ಗ್ಯಾರಂಟಿಗಳು ಬಂದಿದ್ದ? ಗ್ಯಾರಂಟಿ ಕಾರ್ಡ್ ಇದೆ. ಅಲ್ಲಲ್ಲ, ಈ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಕೊಟ್ಟವ್ರು ಸಿದ್ದರಾಮಯ್ಯ ಇನ್ನೂ ಬಂದಿಲ್ವಲ್ಲ. ನಿಮ್ಗೆ ರೇಷನ್ ಕಾರ್ಡೇ ಆಗಿಲ್ಲ? ರೇಷನ್ ಕಾರ್ಡೇ ಆಗಿಲ್ಲ ನಮಗೆ. ರೇಷನ್ ಕಾರ್ಡ್ ಆಗಿದ್ರೆ ಅವೆಲ್ಲ ಬರೋ. ಈಗ ಅದು ಬತ್ತಾ ಇಲ್ವಾ? ಬತ್ತಲ್ಲ. ಅಂದ್ರೆ ಗೌರ್ಮೆಂಟ್ ಇನ್ನೇನು ತಗತಾನೆ ಇಲ್ಲ ನೀವು? ಯಾವ್ದಿಲ್ಲ, ಒಂದ್ ರೂಪಾಯಿ ತಿಂದಿಲ್ಲ ಗಂಟ. ಕರೆಂಟ್ ಬಿಲ್ ಒಂದ್ ರೂಪಾಯಿ? ಕರೆಂಟ್ ಬಿಲ್ ಕರೆಂಟ್ ಬಿಲ್ ಮಾತ್ರ ಸಿದ್ದರಾಮಯ್ಯ ಪ್ರೇಮ ಮಾಡೋದ ಸಿದ್ದರಾಮಯ್ಯಿಂದ ಅದೊಂದು ಸಿಗ್ತಾವೆ. ಯಾವ ತಿಂತಾರ ಹೇಳ, ಯಾವ ತಗೊಂಡ್ರ ಇಲ್ಲ ರೇಷನ್ ಕಾರ್ಡ್ ನಾನು ಮಾಡಕ್ಕಲ್ಲಿ ಆರ್ಡರ್ ಹೋಯ್ತಾ ಇದ್ದೀನಿ ದಿನ ದಿನಕ್ಕೆ ಕೊಡ್ತಾರ ಅಲ್ಲಿ ಇವ್ರ ಆರ್ಡ್ರೆ ಮಾಡಿಲ್ಲ ಅಂತಲ್ಲ ಎಲ್ಲಿ ಕೊಟ್ಟರ ಈಗ ರೇಷನ್ ಕಾರ್ಡ್ ಕೊಡ್ತಾ ಇದಾರೆ. ಈಗ ಏನೋ ಮಾಡ್ತಾ ಇದಾರೆ ಅಂತ ಮಾಡಿಸ್ಕೊಳ್ಳಿ ಈ ಟೈಮಲ್ಲಿ ಹೋಗಿ. ಮತ್ತೆ ಒಂದು ವಾರದಿಂದ ಸುತ್ತ ಇವ್ರು ಅವನವ್ರಿಗೆ ಇನ್ನೂ ಬಂದಿಲ್ಲ ನಮ್ಗೆ ಆರ್ಡ್ರು, ಆರ್ಡರ್ ಬಂದಿಲ್ಲ, ಆರ್ಡರ್ ಬಂದಿಲ್ಲ, ಆರ್ಡರ್ ಬಂದಿಲ್ಲ ಅಂತಾರೆ. ಅವ್ರು ಮಾಡ್ಸಂಗ ಹೇಳಿಲ್ಲ, ಅವ್ರು ಕೇಳಿದ್ರು ನಾನು ಹೇಳಿಲ್ಲ. ತಮ್ಮ ಹೆಸರು ಕೆಂಪೇಗೌಡರು ಅಂತ. ಯಾವೂರವರು? ನಾವು ಸಂಘಸ್ಥಳಿ ಊರಳಿ. ಈಗ ಇಲ್ಲಿ ಪ್ರತಾಪ್ ಸಿಂಹ ಅವರು ಎಂಪಿ, ಈಗ ಅವರೇ ಬರ್ಬೇಕಾದ ಬಂದ್ರೆ ಒಳ್ಳೇದು. ಮೋದಿಯವರೇ ಬಂದ್ರೆ ಒಳ್ಳೇದು. ಮೆಚ್ಕೊಂಡಿದ್ದೀರಾ? ಹತ್ತು ವರ್ಷ ಆಯ್ತಲ್ಲ, ಸಾಕಲ್ಲ, ಏಜ್ ಆಯ್ತು ಅಂತ. ಇಲ್ಲ ಬಂದ್ರೆ ಇನ್ನೂ ಅವರು ವಯಸ್ಸು ಏನು ಸರ್ಕಾರ ಮಾಡದೆ, ಆ ವಯಸ್ಸು 70 ವರ್ಷವೋ ಏನೋ ಅಂತ ಮಾಡೋದು. 75 ವರ್ಷ 80 ವರ್ಷ ಅವ್ರು ಎಲ್ಲುವರೆಗೆ ಅದೇ ಅಲ್ಲಿ ಮಾಡ್ಲಿ, ಇನ್ನೊಂದು 5 ವರ್ಷ ಬರ್ಲಿ ಅಂತ. ಕಾಂಪಿಟೇಟರ್ ಯಾರು ಇಲ್ವ ಅವ್ರಿಗೆ? ಏನೋ ಅದು ದೇವ್ರಿಚ್ಛೆ, ನಾನು ಹೇಳಕ್ಕಿಲ್ಲ. ನಾವು ಒಬ್ರು ಹೇಳಿದ್ದೀವಿ, ಈಗ ಅಲ್ಲಿ ಒಂದು ಇಬ್ಬರು ಹೇಳ್ಬೋದು ಅಂತ ಹೇಳ್ಬೋದು, ಅದು ದೇವ್ರಿಚ್ಛೆ. ನನ್ನ ಒಬ್ಬ ಹೇಳ್ಬಿಟ್ರೆ ಬರಲ್ಲ. ನಮ್ಮ ಮನಸ್ಸು ಆ ಥರ ಐತೆ, ಇನ್ನೊಬ್ರ ಮನಸ್ಸು ನನಗೆ ಗೊತ್ತಿಲ್ಲ.